ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಚಾಪ್ಟರ್ 1 ಸೆಕ್ಷನ್ 192 ಸ್ಟಡಿ ಮಾಡಿದ್ದೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ಸೆಕ್ಷನ್ 3 ಡಿಸ್ಕಸ್ ಮಾಡೋಣ. ಸೆಕ್ಷನ್ 3 ಜನರಲ್ ಎಕ್ಸ್ಪ್ಲನೇಷನ್, ಜನರಲ್ ಎಕ್ಸ್ಪ್ಲನೇಷನ್ಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೆಕ್ಷನ್ 3 ಸಬ್ಸೆಕ್ಷನ್ 1 ಪ್ರಕಾರ ಈ BNS ನಲ್ಲಿ ಬರುವ ಯಾವುದೇ ಅಫೆನ್ಸ್ಗೆ ಸಂಬಂಧಪಟ್ಟಂತಹ ಡೆಫಿನಿಷನ್ ಆಗಿರ್ಬೋದು, ಪೆನಲ್ ಪ್ರೊವಿಷನ್ ಆಗಿರ್ಬೋದು ಮತ್ತು ಯಾವುದೇ ಉದಾಹರಣೆ ಆಗಿರ್ಬೋದು, ಇವುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದು ಏನು ಅಂತಂದ್ರೆ, ಈ ಎಲ್ಲವುಗಳಲ್ಲಿ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಈ ತರಹದ ಜನರಲ್ ಎಕ್ಸೆಪ್ಷನ್ಸ್ಗಳನ್ನ ರಿಪೀಟ್ ಆಗಿ ಎಲ್ಲಾ ಡೆಫಿನಿಷನ್ಗಳಲ್ಲಿ, ಎಲ್ಲಾ ಪೆನಲ್ ಪ್ರೊವಿಷನ್ಗಳಲ್ಲಿ, ಎಲ್ಲಾ ಇಲ್ಲುಸ್ಟ್ರೇಷನ್ಸ್ಗಳಲ್ಲಿ ಬಳಸೋದಿಲ್ಲ. ಉದಾಹರಣೆಗೆ ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ, ಕ್ಲಾಸ್ ಏನ ಪ್ರಕಾರ ಈ ಸಂಹಿತೆಯಲ್ಲಿ ಬರುವಂತಹ ಪ್ರತಿಯೊಂದು ಡೆಫಿನಿಷನ್ ನಲ್ಲಿ, ಅಂದ್ರೆ ಅಫೆನ್ಸ್ಗಳಿಗೆ ಸಂಬಂಧಪಟ್ಟಂತಹ ಡೆಫಿನಿಷನ್ ನಲ್ಲಿ 7 ಇಯರ್ಸ್ ಏಜ್ಗಿಂತ ಕಡಿಮೆ ವಯಸ್ಸಿರುವಂತಹ ಮಗುವಿಗೆ ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ ಅಂತ ಎಲ್ಲೂ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಆದ್ರೆ ನಾವು ಯಾವ್ರೀ ಡೆಫಿನಿಷನ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ಜನರಲ್ ಆಗಿ ಈ ಡೆಫಿನಿಷನ್ 7 ಇಯರ್ಸ್ ಏಜ್ನ ಮಗುವಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಇಲ್ಲುಸ್ಟ್ರೇಷನ್ ಅನ್ನ ನೋಡೋದಾದ್ರೆ, ಎ ಪೊಲೀಸ್ ಆಫೀಸರ್ ಆಗಿರ್ತಾನೆ, ಅವನು ವಿಥೌಟ್ ವಾರಂಟ್ ಜಡ್ ಅನ್ನ ಅಫ್ರೆಂಡ್ ಮಾಡುತ್ತಾನೆ. ಕಾರಣ ಏನು ಅಂತಂದ್ರೆ, ಅವನು ಮರ್ಡರ್ ಅನ್ನ ಕಮಿಟ್ ಮಾಡಿರ್ತಾನೆ. ವಿಥೌಟ್ ವಾರಂಟ್ ಎ ಜಡ್ ಅನ್ನ ಅಪ್ರಿಹೆಂಡ್ ಮಾಡಿದ ತಕ್ಷಣ ಅವನು ರಾಂಗ್ ಫುಲ್ ಕನ್ಫೈನ್ಮೆಂಟ್ ನಲ್ಲಿ ಗಿಲ್ಟಿ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಅ ಪೊಲೀಸ್ ಆಫೀಸರ್ ಬೌಂಡ್ ಬೈ ದಿ ಲಾ, ಕಾನೂನಿಗೆ ಬದ್ಧವಾಗಿರ್ತಾನೆ. ಅವನು ಕಾನೂನಿನ ಪ್ರಕಾರ ಜಡ್ ಅನ್ನ ಅಪ್ರಿಹೆಂಡ್ ಮಾಡಬಹುದು. ಈ ಎಕ್ಸೆಪ್ಷನ್ ಅನ್ನ ಎಲ್ಲಾ ಪ್ರೊವಿಷನ್ಸ್ ಗಳಲ್ಲಿ, ಎಲ್ಲಾ ಡೆಫಿನೇಷನ್ಸ್ ಗಳಲ್ಲಿ ಹೇಳಿರೋದಿಲ್ಲ. ಆದರೂ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಇದು ಒಂದು ಜನರಲ್ ಎಕ್ಸೆಪ್ಷನ್ಸ್. ಅವರು ಈ ತರದ ಕ್ರೈಮ್ ಗಳಲ್ಲಿ ಪೊಲೀಸರು ಅಫೆಂಡರ್ಸ್ ಗಳನ್ನ ಅಥವಾ ಅಕ್ಯೂಸ್ಡ್ ಗಳನ್ನ ಅರೆಸ್ಟ್ ಮಾಡುವಂತ ಪವರ್ ಅನ್ನು ಹೊಂದಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸಬ್ಸೆಕ್ಷನ್ 2 ಪ್ರಕಾರ ಈ ಸಂಹಿತೆಯ ಯಾವುದೇ ಪಾರ್ಟ್ ನಲ್ಲಿ ಯಾವುದಾದರೂ ಎಕ್ಸ್ಪ್ಲನೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಎಕ್ಸ್ಪ್ಲನೇಷನ್ ಉಳಿದ ಆ ಸಂಹಿತೆಯ ಯಾವುದೇ ಪಾರ್ಟ್ ಗೆ ಅಪ್ಲೈ ಮಾಡಬಹುದು. ಇದನ್ನ ನಾವು ಅಂಡರ್ಸ್ಟುಡ್ ಮಾಡ್ಕೋಬೇಕು. ಸಬ್ಸೆಕ್ಷನ್ 3 ಪ್ರಕಾರ ಒಂದು ವೇಳೆ ಪ್ರಾಪರ್ಟಿ ಸ್ಪೌಸ್ ಗಂಡ ಅಥವಾ ಹೆಂಡತಿಯ ಅಥವಾ ಕ್ಲರ್ಕ್ ನ ಅಥವಾ ಸರ್ವೆಂಟ್ ನ ಪೊಸಿಷನ್ ನಲ್ಲಿದ್ದಾಗ ಈ ಸಂಹಿತೆಯ ಪ್ರಕಾರ ಆ ಆಸ್ತಿ ಆ ಅಕ್ಯೂಸ್ಡ್ ಪರ್ಸನ್ ನ ಪೊಸಿಷನ್ ನಲ್ಲಿದೆ ಅಂತೇಳಿ ಬಿಲೀಫ್ ಪ್ರಿಜಂಪ್ಷನ್ ಮಾಡಲಾಗುತ್ತೆ. ಸಬ್ಸೆಕ್ಷನ್ 4 ಪ್ರಕಾರ ಈ ಸಂಹಿತೆಯಲ್ಲಿ ಬರುವಂತಹ ಯಾವುದೇ ಪಾರ್ಟ್ ಆಗಿರಲಿ, ಅದರ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲೀಗಲ್ ಒಮಿಷನ್ಸ್ ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಯಾವಾಗ ಅಂತಂದ್ರೆ, ಅಲ್ಲಿ ಯಾವುದೇ ರೀತಿಯ ಕಾಂಟ್ರರಿ ಇಂಟೆನ್ಷನ್ ಅಪಿಯರ್ ಆಗಬಾರದು. ಒಂದು ವೇಳೆ ಕಾಂಟ್ರರಿ ಇಂಟೆನ್ಷನ್ ಅಪಿಯರ್ ಆದ್ರೆ ಇಲ್ಲೀಗಲ್ ಒಮಿಷನ್ಸ್ ಗೆ ಆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ, ಕೇವಲ ಆಕ್ಷನ್ ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಸಬ್ಸೆಕ್ಷನ್ 5 ಪ್ರಕಾರ ಕಾಮನ್ ಇಂಟೆನ್ಷನ್ ಅನ್ನ ಇಟ್ಕೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರ್ಸನ್ಸ್ ಗಳು ಯಾವುದೇ ಒಂದು ಕ್ರಿಮಿನಲ್ ಆಕ್ಟ್ ಅನ್ನ ಕಮಿಟ್ ಮಾಡಿದಾಗ ಇದರಲ್ಲಿ ಇನ್ವಾಲ್ವ್ ಆದಂತಹ ಎಲ್ಲರೂ ಕೂಡ ಸೇಮ್ ಲಯಾಬಿಲಿಟಿ ಅನ್ನು ಹೊಂದಿರ್ತಾರೆ. ಸಬ್ಸೆಕ್ಷನ್ 6 ಪ್ರಕಾರ ಸೆವರಲ್ ಪರ್ಸನ್ಸ್ ಕ್ರಿಮಿನಲ್ ನಾಲೆಜ್ ಅಥವಾ ಕ್ರಿಮಿನಲ್ ಇಂಟೆನ್ಷನ್ ಅನ್ನ ಇಟ್ಕೊಂಡು ಯಾವುದೇ ಒಂದು ಕ್ರೈಮ್ ಮಾಡಲು ಅವರು ಬೇರೆಯವರ ಜೊತೆ ಜಾಯಿನ್ ಆದ್ರೆ ಆ ಕ್ರಿಮಿನಲ್ ಆಕ್ಟಿವಿಟಿ ಎಲ್ಲ ಆಕ್ಟಿವಿಟಿಯಲ್ಲಿ ಸೇರಿದಂತಹ ಎಲ್ಲರಿಗೂ ಕೂಡ ಸೇಮ್ ಮ್ಯಾನರ್ ನಲ್ಲಿ ಅವರು ಲಯೇಬಲ್ ಆಗ್ತಾರೆ. ಸಬ್ಸೆಕ್ಷನ್ 7 ಪ್ರಕಾರ ಯಾವುದೋ ಒಂದು ಕಾರಣದಿಂದ ಯಾವುದೇ ಒಂದು ಎಫೆಕ್ಟ್ ಆದ್ರೆ ಅಥವಾ ಯಾವುದೇ ಒಂದು ಅಟೆಂಪ್ಟ್ ನಿಂದ ಅದು ಎಫೆಕ್ಟ್ ಆಗೋದಕ್ಕೆ ಕಾರಣವಾದ್ರೆ ಆ ಎಫೆಕ್ಟ್ ಗೆ ಆಕ್ಟ್ ಅಥವಾ ಒಮಿಷನ್ ಮಾಡಿರ್ಬೋದು, ಆದ್ರೂ ಕೂಡ ಅದನ್ನ ಈ ರೀತಿಯಾಗಿ ಪ್ರಿಜಂಪ್ಷನ್ ಮಾಡಲಾಗುತ್ತೆ. ಏನು ಅಂತಂದ್ರೆ, ಅವರು ಪಾರ್ಟ್ಲಿ ಆಕ್ಟ್ ಮಾಡಿರ್ಬೋದು ಅಥವಾ ಪಾರ್ಟ್ಲಿ ಒಮಿಷನ್ ಮಾಡಿರ್ಬೋದು, ಆದ್ರೂ ಕೂಡ ಅವರು ಇಂಟೆನ್ಷನ್ ಎಫೆಕ್ಟ್ ಆಗೋದಕ್ಕೆ ಕಾರಣವಾದ್ರೆ ಸೇಮ್ ಅಫೆನ್ಸ್ ಸೇಮ್ ಪನಿಷ್ಮೆಂಟ್ ಇರುತ್ತೆ. ಆ ಕ್ರೈಮ್ ಮಾಡಿದಾಗಿರುವಂತದ್ದು ಸೇಮ್ ಪನಿಷ್ಮೆಂಟ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ, ಎ ಇಂಟೆನ್ಷನಲ್ಲಿ ಜಡ್ ವ್ಯಕ್ತಿಯ ಒಂದು ಕೊಲೆಯನ್ನ ಮಾಡುತ್ತಾನೆ. ಯಾವ ರೀತಿ ಕೊಲೆ ಮಾಡ್ತಾನೆ ಅಂತಂದ್ರೆ, ಜಡ್ಗೆ ಸರಿಯಾಗಿ ಫುಡ್ ಕೊಡೋದಿಲ್ಲ, ಪಾರ್ಟ್ಲಿ ಆಗಿ ಮತ್ತು ಪಾರ್ಟ್ಲಿ ಆಗಿ ಜಡ್ಗೆ ಹೊಡಿತಾನೆ.
ಪಾರ್ಟ್ಲಿ ಹೊಡೆದಿದ್ದಾನೆ ಅಥವಾ ಪಾರ್ಟ್ಲಿ ಊಟ ಕೊಟ್ಟಿಲ್ಲ ಅಂದ ತಕ್ಷಣ ಕ್ರೈಮ್ ಕಮಿಟ್ ಮಾಡಿಲ್ಲ ಅಂತ ಅರ್ಥ ಆಗೋದಿಲ್ಲ, ಹೀ ಹ್ಯಾಸ್ ಕಮಿಟೆಡ್ ಎ ಮರ್ಡರ್ ಅಂತೇಳಿ ಅರ್ಥ ಆಗುತ್ತೆ. ಸಬ್ಸೆಕ್ಷನ್ 8 ನ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸೇರಿಕೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ಆಕ್ಟ್ ಅನ್ನ ಕಂಟಿನ್ಯೂಸ್ ಆಗಿ ಇಂಟೆನ್ಸ್ ನಲ್ಲಿ ವಿತ್ ಕೋಆಪರೇಷನ್ ಅದನ್ನ ಕಮಿಟ್ ಮಾಡ್ತಾ ಇರ್ತಾನೆ, ಆಗ ಒಂದು ಅಲ್ಲಿ ಅಫೆನ್ಸ್ ಆಗುತ್ತೆ, ಅದೊಂದು ಅಫೆನ್ಸ್ ನಡೆಯುತ್ತೆ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆ ಅಫೆನ್ಸ್ ಅನ್ನ ಕಮಿಟ್ ಮಾಡೋದಿಲ್ಲ, ಬಟ್ ಅವನು ಮಾಡುವಂತ ಒಂದು ಆಕ್ಷನ್ ಇಂದ, ಸೆವರಲ್ ಕಂಟಿನ್ಯೂಸ್ ಆಗಿ ಮಾಡುವಂತ ಆಕ್ಷನ್ಸ್ ಗಳಿಂದ ಅಲ್ಲೊಂದು ಅಫೆನ್ಸ್ ಆಗುತ್ತೆ. ಸೊ ಆಗ ನೋಡಿದಾಗ ಅವನೇ ಆ ಅಫೆನ್ಸ್ ಅನ್ನ ಕಮಿಟ್ ಮಾಡಿದಾನಂತೇಳಿ ಪ್ರಿಜಂಪ್ಷನ್ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ ಎ ಮತ್ತು ಬಿ ಝೆಡ್ ಅನ್ನ ಮರ್ಡರ್ ಮಾಡುವ ಸಲುವಾಗಿ ಆ ಕಾರಣಕ್ಕಾಗಿ ಝೆಡ್ ಗೆ ಡಿಫ್ರೆಂಟ್ ಟೈಮ್ ನಲ್ಲಿ ಬಹಳಷ್ಟು ಸಲ ಸ್ಮಾಲ್ ಡೋಸಸ್ ಆಫ್ ಪಾಯ್ಸನ್ಸ್ ಅನ್ನ ಅವನಿಗೆ ಕೊಡ್ತಾ ಇರ್ತಾರೆ. ಅದನ್ನ ಕೊಲೆ ಮಾಡುವ ಉದ್ದೇಶವನ್ನ ಇಂಟೆಂಟ್ ಅನ್ನ ಇಟ್ಕೊಂಡು ಅವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ. ಅವರಿಬ್ಬರು ಕೂಡ ಟೈಮ್ ಟು ಟೈಮ್ ಆ ಝೆಡ್ ಅನ್ನೋ ವ್ಯಕ್ತಿಗೆ ಸ್ಮಾಲ್ ಡೋಸಸ್ ಪಾಯ್ಸನ್ ಅನ್ನ ಕೊಟ್ಟು ಅವನನ್ನ ಕೊಲೆ ಮಾಡ್ಬೇಕಂತೇಳಿ ನಿರ್ಧಾರ ಆಗುತ್ತೆ. ಹೀಗೆ ಅಗ್ರಿಮೆಂಟ್ ಮಾಡಿಕೊಂಡು ಅವನನ್ನ ಕೊಲೆ ಮಾಡಿದ್ರು ಕೂಡ ಅದನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅದಕ್ಕೆ ಎ ಮತ್ತು ಬಿ ಇಬ್ರು ಲಯೇಬಲ್ ಆಗಿರ್ತಾರೆ. ಇನ್ನೊಂದು ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ ಎ ಮತ್ತು ಬಿ ಇಬ್ರು ಜೈಲರ್ಸ್ ಆಗಿರ್ತಾರೆ, ಜಾಯಿಂಟ್ ಜೈಲರ್ಸ್ ಇರ್ತಾರೆ. ಅವ್ರಿಗೆ ಝೆಡ್ ಎನ್ನುವ ಪ್ರಿಜನರ್ ನ ಇನ್ಚಾರ್ಜ್ ಅನ್ನ ಕೊಟ್ಟಿರ್ತಾರೆ ಅವನನ್ನ ನೋಡ್ಕೊಳ್ಳುವಂತದ್ದು. ಡ್ಯೂಟಿ ಎವ್ರಿ 6 ಅವರ್ಸ್ ಎ ವ್ಯಕ್ತಿ ಕೆಲಸ ಮಾಡಿದ್ರೆ ಇನ್ನು 6 ಅವರ್ಸ್ ಬಿ ವ್ಯಕ್ತಿ ಕೆಲಸ ಮಾಡಬೇಕು. ಎ ಮತ್ತು ಬಿ ಇಬ್ರು ಕೋಆಪರೇಟ್ ಮಾಡಿಕೊಂಡು ಝೆಡ್ ಎನ್ನುವವನ ಕೊಲೆ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದಾಗ ಅವನಿಗೆ ಸರಿಯಾಗಿ ಫುಡ್ ಅನ್ನ ಕೊಡಬಾರ್ದು, ಅವನು ಹಂಗರ್ ಇಂದ ಸತ್ತೋಗ್ತಾನೆ. ಪ್ಲಾನ್ ಮಾಡಿಕೊಂಡು ಝೆಡ್ ಎನ್ನುವ ವ್ಯಕ್ತಿಗೆ ಸರಿಯಾಗಿ ಫುಡ್ ಅನ್ನ ಕೊಡೋದಿಲ್ಲ, ಅದರಿಂದ ಅವನು ಸತ್ತೋಗ್ತಾನೆ. ಇದನ್ನ ಮರ್ಡರ್ ಅಂತೇಳಿ ಪ್ರಿಜಂಪ್ಷನ್ ಮಾಡಲಾಗುತ್ತೆ. ಹೀಗೆ ಈ ರೀತಿಯಾಗಿ ಕ್ರೈಮ್ ಗಳನ್ನ ಮಾಡಿದ್ರು ಅದು ಸಿಂಗಲ್ ಆಗಿ ಮಾಡಿರ್ಬೋದು ಅಥವಾ ಇನ್ನೊಬ್ಬರ ಜೊತೆ ಕೋಆಪರೇಟ್ ಜಾಯಿನ್ ಆಗಿ ಮಾಡಿರ್ಬೋದು, ಅದು ಅಫೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 9 ನ ಪ್ರಕಾರ ಸೆವರಲ್ ಪರ್ಸನ್ಸ್ ಯಾವುದೇ ಒಂದು ಕ್ರಿಮಿನಲ್ ಆಕ್ಟ್ ಅನ್ನ ಮಾಡಲು ಎಂಗೇಜ್ ಆಗಿದ್ರೆ ಅಥವಾ ಅದಕ್ಕೆ ಕನ್ಸರ್ನ್ಡ್ ಆಗಿದ್ರೆ, ಅದರಲ್ಲೂ ಕೂಡ ಅವರು ಡಿಫ್ರೆಂಟ್ ಅಫೆನ್ಸಸ್ ಗಳನ್ನ ಕಮಿಟ್ ಮಾಡಿದ್ರೆ ಅದರಲ್ಲೂ ಕೂಡ ಅವರನ್ನ ಗಿಲ್ಟಿ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲುಸ್ಟ್ರೇಷನ್ ನೋಡೋದಾದ್ರೆ ಎ ಗ್ರೇವ್ ಪ್ರೊವೋಕೇಶನ್ ಇಂದ ಝೆಡ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ಆ ಅಟ್ಯಾಕ್ ನಿಂದ ಝೆಡ್ ನ ಡೆತ್ ಆಗುತ್ತೆ. ಇದರ ಪ್ರೊವೋಕೇಶನ್ ಇಂದ ಮಾಡಿದಂತಹ ಮರ್ಡರ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ, ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ಬಿ ಎನ್ನುವಂತಹ ವ್ಯಕ್ತಿ ಝೆಡ್ ಎನ್ನುವಂತಹ ವ್ಯಕ್ತಿಯನ್ನ ಕೊಲ್ಲುವ ಉದ್ದೇಶವನ್ನ ಹೊಂದಿರ್ತಾನೆ, ಯಾವುದೇ ರೀತಿಯ ಪ್ರೊವೋಕೇಶನ್ ಗೆ ಒಳಗಾಗಿರೋದಿಲ್ಲ. ಆದ್ರೆ ಎಗೆ ಕೊಲ್ಲೋದಕ್ಕೆ ಝೆಡ್ ನ ಕೊಲ್ಲೋದಕ್ಕೆ ಬಿ ಎಗೆ ಅಸಿಸ್ಟ್ ಮಾಡ್ತಾನೆ. ಝೆಡ್ ನ ಡೆತ್ ನಲ್ಲಿ ಎ ಮತ್ತು ಬಿ ಇಬ್ರು ಇನ್ವಾಲ್ವ್ ಆಗಿದ್ದಾರೆ, ಆದ್ರೆ ಎ ಮಾಡಿದಂತಹ ಅಫೆನ್ಸ್ ಅನ್ನ ಕಲ್ಪೇಬಲ್ ಹೋಮಿಸೈಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ, ಹಾಗೂ ಬಿ ಮಾಡಿದಂತಹ ಒಂದು ಅಫೆನ್ಸ್ ಅನ್ನ ಮರ್ಡರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ಸೆಕ್ಷನ್ 3 ನಲ್ಲಿ ಜನರಲ್ ಎಕ್ಸ್ಪ್ಲನೇಷನ್ಸ್ ಗಳಿದ್ವು, ಕೆಲವೊಂದು ಜನರಲ್ ಎಕ್ಸೆಪ್ಷನ್ಸ್ ಗಳಿದ್ವು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಚಾಪ್ಟರ್ 2 ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.